ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮದ ವತಿಯಿಂದ ಬೆಂಗಳೂರಿನಲ್ಲಿ ಶಿಲ್ಪ ಗುರುಕುಲ ಘಟಿಕೋತ್ಸವಕ್ಕೆ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆಗಳ ಸಚಿವ ಎಂಟಿಬಿ ನಾಗರಾಜ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಿಗಮದ ಅಧ್ಯಕ್ಷ ಡಾ ಬೇಲೂರು ರಾಘವೇಂದ್ರ ಶೆಟ್ಟಿ, ಅಧ್ಯಕ್ಷೆ ಡಿ ರೂಪಾ ಮೌಡ್ಗಿಲ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ತರಬೇತಿ ಮುಗಿಸಿದ ಪ್ರಶಿಕ್ಷಣಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಬಳಿಕ ಅವರು ರಾಜ್ಯದ ದೇಗುಲ ಹಾಗೂ ಸ್ಮಾರಕಗಳ ನಿರ್ಮಾಣದಲ್ಲಿ ಕುಶಲಕರ್ಮಿಗಳ ಪಾತ್ರ ಮಹತ್ವದ್ದಾಗಿದೆ, ಪಾರಂಪರಿಕ ಕೌಶಲವನ್ನು ಸಂರಕ್ಷಿಸುವ ಉದ್ದೇಶದಿಂದ ಪ್ರತಿ ವರ್ಷ ನೂರಾರು ಮಂದಿಗೆ ತರಬೇತಿ ನೀಡಲಾಗುತ್ತಿದೆ ಎಂದರು. ಕುಶಲಕರ್ಮಿಗಳು ತಯಾರಿಸುವ ಉತ್ಪನ್ನಗಳ ಮಾರಾಟಕ್ಕೆ ನಿಗಮದ ಮೂಲಕ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಸರ್ಕಾರ ಕುಶಲಕರ್ಮಿಗಳು ಮತ್ತು ಅವರ ಕೌಶಲಾಭಿವೃದ್ಧಿಗೆ ಹಲವು ಯೋಜನೆಗಳನ್ನು ರೂಪಿಸಿದೆ ಎಂದು ತಿಳಿಸಿದರು. ಒಂದು ರೀತಿ ಆ ಸಮುದಾಯಗಳಿಗೆ ತನ್ನ ಕುಲ ಕಸುಬು ತನ್ನ ಕುಲ ಕಸುಬಾಗಿ ನಿರ್ವಹಣೆ ಮಾಡತಕ್ಕಂಥ ಈ ಶಿಲ್ಪಿಯ ಕೆಲಸ, ಸಾಕಷ್ಟು ದೇವಾಲಯಗಳನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಇತಿಹಾಸದ ಪರಂಪರೆ ಆ ಸಮಾಜಕ್ಕೆ ಬಂದಿದೆ. ಅದರಿಂದ ನಾವು ಸರ್ಕಾರಗಳು ಇನ್ನೂ ತರಬೇತಿ ಕೇಂದ್ರಗಳನ್ನು ಮಾಡುವಂತ ಕೆಲಸ ಆಗಬೇಕು. ಅದರ ಜೊತೆಯಲ್ಲಿ ವ್ಯವಸ್ಥಿತವಾಗಿ ಅವರು ಮಾರಾಟ ಮಾಡಲಿಕ್ಕೆ ನೇರವಾಗಿ ವ್ಯಾಪಾರದ ಮಳಿಗೆಗಳಿಗೆ ನೇರವಾಗಿ ವ್ಯಾಪಾರ ಮಾಡುವಂತ ವ್ಯವಸ್ಥೆ ನಿಮಗೆ ಆಗಲೇ ಇದೆ.